ಒಂದನೇ ತಾರೀಕು ಸಚಿವ ಸಂಪುಟದ ನಂತರ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನಾವು ಹೇಳ್ತೀವಿ ಇವರ ಬಗ್ಗೆ ಹೇಳ್ತೀವಿ ಜಾರಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಹೇಳಿದ್ದು ನಾನು ನೋಡಿದ್ದೇನೆ ನೋಡೋಣ ಒಂದನೇ ತಾರೀಕು ಅವ್ರು ಏನು ಹೇಳ್ತಾರೆ ನೋಡೋಣ ಅದರ ಆಧಾರದ ಮೇಲೆ ಮುಂದೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಸರಿ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಪತ್ರಕರ್ತರಾಗಿ ಕೆಲವಿಷ್ಟರ ಮಾಹಿತಿಯನ್ನು ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಹೆಸರು ಬೇಡ ಅವರು ಒಂದು ರೀತಿ ಸಿಟ್ಟನ್ನು ಮಾಡ್ಕೊಂಡು ನೀವು ಮುಖ್ಯಮಂತ್ರಿಗಳನ್ನೇ ಹೋಗಿ ಕೇಳಿ ಹೇಗೆ ಸರಿ ಹೊಂದಿಸ್ತೀರಾ ಅಂತೇಳಿ ನಮಗಂತೂ ಗೊತ್ತಿಲ್ಲ ಹೇಳುವಂಥ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಅಂದ್ರೆ ಆರ್ಥಿಕವಾಗಿ ಸರಿದೂಗಿಸುವಂತದ್ದು ಕಷ್ಟ ಅನ್ನುವಂಥದ್ದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆರ್ಥಿಕವಾಗಿ ಕಷ್ಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದಕ್ಕೇನು ಬಹಳ ದೊಡ್ಡ ಆರ್ಥಿಕ ತಜ್ಞತೆ ಬೇಕಾಗಿಲ್ಲ ಮತ್ತೆ ಇವರು ಈ ಗ್ಯಾರಂಟಿಗಳನ್ನು ಕೊಡುವಾಗಲೂ ಕೂಡ ಇವ್ರಿಗೆ ಗೊತ್ತಿತ್ತು ಇದು ಆರ್ಥಿಕವಾಗಿ ಬಹಳ ಕಷ್ಟ ಅನ್ನೋಂಥದ್ದು ಕೂಡ ಗೊತ್ತಿದೆ ಅಸಾಧ್ಯ ಅನ್ನೋದು ಗೊತ್ತಿದ್ದು ಕೂಡ ಡೆಸ್ಪರೇಟ್ ಆಗಿ ಯಾವುದೇ ಕಾರಣಕ್ಕೂ ಗೆಲ್ಲಬೇಕು ಜನರನ್ನ ಯಾಮರಿಸಾದರೂ ಗೆಲ್ಲಬೇಕನ್ನೋ ಕಾರಣದಿಂದ ಅಷ್ಟು ಗಟ್ಟಿಯಾಗಿ ಹೇಳಿ ಕಾರ್ಡನ್ನು ಕೊಟ್ಟು ಸಹಿ ಮಾಡಿ ಮತ್ತೆ ಫೋನ್ ಮಾಡಿ ಕನ್ಫರ್ಮೇಷನ್ ಮಾಡುವಂಥ ನಾಟಕವನ್ನು ಮಾಡಿದ್ದಾರೆ ಈಗ ಅವರು ಅದೇನೇ ಮಾಡಲಿ ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರು ಮಾತು ಕೊಟ್ಟಂತೆ ನಡ್ಕೋಬೇಕಷ್ಟೇ ನೋಡೋಣ ಕಾರ್ಪ ಸರಿಯಾಗಿ ಎನ್ ಇ ಪಿ ರದ್ದು ಮಾಡೋ ಬಗ್ಗೆ ಕೂಡ ಚರ್ಚೆಗಳಾಗಿವೆ ನೋಡೋಣ ಎಲ್ಲ ಹೊಸ ಮಾಡ್ಬೇಕಂತಾರೆ ರದ್ದು ಮಾಡ್ಬೇಕಂತಾರೆ ಅಷ್ಟು ಸುಲಭ ಇಲ್ಲ ವಿಶೇಷವಾಗಿ ಎಜುಕೇಷನ್ದಲ್ಲಿ ಮಕ್ಕಳಿಗಾಗಲೇ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದಾರೆ ಮಕ್ಕಳ ಭವಿಷ್ಯವನ್ನು ಇಟ್ಕೊಂಡು ನಾವೆಲ್ಲವೂ ಕೂಡ ಎಜುಕೇಷನ್ ಮಾಡಬೇಕಾಗ್ತದೆ ಎನ್ ಇ ಪಿ ನಾವೇನು ದಿಢೀರನೇ ಮಾಡಿಲ್ಲ ಎನ್ ಇ ಪಿ ಮಾಡಬೇಕಾದ್ರೇ ಸುಮಾರು 3 ವರ್ಷ ಯುವರಾವ್ ಸಮಿತಿಯಿಂದ ಮಾಡಿ ಎಲ್ಲ ರಾಜ್ಯಗಳ ಅಭಿಪ್ರಾಯವನ್ನು ಕೇಳಿ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ ಅದು ಬಂದ ಮೇಲೆ ಅನುಷ್ಠಾನಕ್ಕೆ 1 ವರ್ಷ ನಾವು ಟಾಸ್ಕ್ ಫೋರ್ಸ್ ಮಾಡಿ ಏನೆಲ್ಲ ಮಾಡಬೇಕು ಏನೆಲ್ಲ ಅದರಿಂದ ಆಗ್ತದೆ ಅನ್ನೋದನ್ನು ಕೂಡ ಮಾಡಿ ಎಕ್ಸ್ಪರ್ಟ್ಸು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸು ಎಲ್ಲ ಕೂಡ ಚರ್ಚೆ ಮಾಡಿ ಮಾಡಿರೋದು ಅದಕ್ಕಾಗಿ ಮೊದಲು ಹೈಯರ್ ಎಜುಕೇಷನನ್ನು ನಾವು ಮಾಡಿದ್ದೇವೆ ನಾವು ಪ್ರೈಮರಿ ಎಜುಕೇಷನ್ ಏನೋ ಮಾಡಿಲ್ಲ ಸೊ ನೋಡೋಣ ಏನಾಗ್ತದೆ